ನಮಸ್ಕಾರ ಎಲ್ಲರಿಗೂ ವಿಶ್ವ ಆಯುರ್ವೇದ ದಿನದ ಶುಭಾಶಯಗಳು ಸೊ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅದರ ಮಹತ್ವ ಏನು ಪ್ರಯೋಜನ ಏನು ಅದು ಇವತ್ತಿಗೆ ಹೇಗೆ ಪ್ರಯೋಜನಕಾರಿಯಾಗಬಲ್ಲದು ಅನ್ನೋದನ್ನ ನೋಡೋಣ ಈ ಪ್ರಕೃತಿ ಚಿಕಿತ್ಸೆ ಅನ್ನೋದು ಭಾರತೀಯ ವೈದ್ಯಕೀಯ ಪದ್ಧತಿ ಇದು ಆಯುರ್ವೇದದಲ್ಲಿ ನೈಷ್ಠಿಕ ಚಿಕಿತ್ಸೆ ಎನ್ನುವ ಹೆಸರಲ್ಲಿ ಉಲ್ಲೇಖದಲ್ಲಿತ್ತು ಮತ್ತು ಪ್ರಚಲಿತವಾಗಿತ್ತು ಆದರೆ ಆಮೇಲೆ ಅದು ಬಳಕೆಯಲ್ಲಿ ಇರಲಿಲ್ಲ ಇದು ಯಾವಾಗ ಇಲ್ಲಿ ಭಾರತದಲ್ಲಿ ಪ್ರಚಾರ ಆಯಿತು ಅಂತಂದ್ರೆ ನಮ್ಮ ರಾಷ್ಟ್ರಪಿತರಾದ ಪೂಜ್ಯ ಮಹಾತ್ಮ ಗಾಂಧೀಜಿ ಅವರು ವಿದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋದಾಗ ಅಲ್ಲಿ ಪ್ರಕೃತಿ ಚಿಕಿತ್ಸೆಯ ಒಂದು ವಿಧಾನಗಳಿಂದ ಅವರು ಪ್ರಭಾವಿತರಾಗಿ ಆ ಬಳಿಕ ಅವರು ಭಾರತಕ್ಕೆ ಬಂದ ಮೇಲೆ ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಮೇಲೆ ಪ್ರಕೃತಿ ಚಿಕಿತ್ಸೆಯ ಫಾಲೋವರ್ ಆದರು ಮತ್ತು ಅದನ್ನ ಅವರು ಬಹಳಷ್ಟು ಜನರಿಗೆ ಒಂದು ಚಿಕಿತ್ಸಾ ವಿಧಾನವಾಗಿ ಬಳಸಿದ್ರು ಅವರು ಸ್ಥಾಪಿಸಿದಂತಹ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಇವತ್ತಿಗೂ ಕೂಡ ಮಹಾರಾಷ್ಟ್ರದ ಲೂನಾವಾಲಾದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ನಾವು ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಪೂಜ್ಯರಾದ ಮಹಾತ್ಮ ಗಾಂಧೀಜಿಯವರಿಗೆ ಪ್ರಕೃತಿ ಚಿಕಿತ್ಸೆಯ ಪಿತಾಮಹ ಅಂತ ನಾವು ಗೌರವವನ್ನು ಸಲ್ಲಿಸ್ತೇವೆ ಬನ್ನಿ ನಾವು ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಅಂತ ನೋಡೋಣ ನಾನು ಹೇಳಿದೆ ಇದು ಔಷಧ ರಹಿತ ಚಿಕಿತ್ಸೆ ಅಂತ ಇಲ್ಲಿ ಔಷಧಿ ಅಂದರೆ ಪಂಚಮಹಾಭೂತಗಳ ಒಂದು ಚಿಕಿತ್ಸಾ ವಿಧಾನ ಯಾಕಂದರೆ ನಮ್ಮ ದೇಹ ಪಂಚಮಹಾಭೂತಗಳಿಂದ ಆಗಿದೆ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ಸೊ ಈ ಐದರಿಂದ ಆದಂತಹ ದೇಹ ಸೊ ಈ ಐದರ ಸಂಯೋಜನೆಯಿಂದ ಆದಂತಹ ದೇಹಕ್ಕೆ ಈ ಐದರಿಂದಲೇ ನಾವು ಚಿಕಿತ್ಸೆ ಕೊಡಬೇಕು ಅದೇ ಪ್ರಕೃತಿ ಚಿಕಿತ್ಸೆ ಸೊ ಈ ಪ್ರಕೃತಿ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲು ಪ್ರಕೃತಿ ಚಿಕಿತ್ಸೆಯ ಕೆಲವು ಸಿದ್ಧಾಂತಗಳನ್ನು ತಿಳ್ಕೊಳ್ಳೋಣ ಯಾಕೆ ಕಾಯಿಲೆ ಬರುತ್ತೆ ಮನುಷ್ಯನಿಗೆ ಕಲ್ಮಶದ ವಲ್ಮೀಕ ವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳೊರೆದಿಹರು ಹಮ್ಮುಳ್ಳ ಹಾಯವ ಕಾಪಿಟ್ಟು ಕಡಿವಾಣ ತೊಡಿಸಿ ತನ್ನ ಗುರಿಗೈದುಹುದು ಮಂಕುತಿಮ್ಮ ಅಂತ ಡಿವಿಜಿಯವರು ಹೇಳಿದ್ದಾರೆ ಹಾಗಾಗಿ ನಮ್ಮ ದೇಹಕ್ಕೆ ಯಾಕೆ ಕಾಯಿಲೆ ಬರುತ್ತೆ ಯಾವಾಗ ನೀನು ಅದಕ್ಕೆ ಕಡಿವಾಣ ಹಾಕೋದಿಲ್ವೋ ಯಾವಾಗ ನೀನು ತಪ್ಪು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತೀಯೋ ಅಸಮರ್ಪಕ ಆಹಾರ ಪದ್ಧತಿ ಮತ್ತು ಯಾವಾಗ ಒತ್ತಡಯುಕ್ತ ಜೀವನ ಶೈಲಿ ನೆಗೆಟಿವ್ ಯೋಚನೆಗಳು ನಮ್ಮದಾಗುತ್ತೋ ಆವಾಗ ನಮಗೆ ಕಾಯಿಲೆ ಬರುತ್ತೆ ಸೊ ಪ್ರಕೃತಿ ನಿಯಮಗಳನ್ನು ಗಾಳಿಗೆ ತೂರಿ ನಾವು ನಮ್ಮ ಇಷ್ಟ ಪ್ರಕಾರ ನಾವು ಒಂದು ಜೀವನವನ್ನು ನಾವು ನಿರ್ವಹಿಸ್ತೀವಿ ಅದರಿಂದಾಗಿ ನಮ್ಮ ದೇಹದ ಶಕ್ತಿ ಕುಂಠಿತವಾಗಿ ದೇಹ ಕಾಯಿಲೆಗಳ ಗೂಡಾಗತ್ತೆ ವಿಷ ಸಂಗ್ರಹವಾಗುತ್ತೆ ದೇಹದಲ್ಲಿ ಹಾಗಾಗಿ ದೇಹದ ಕಾಯಿಲೆಗಳಿಗೆ ನಾವು ಚಿಕಿತ್ಸೆ ಕೊಡಬೇಕು ಅಂದರೆ ಈ ವಿಷ ಸಂಗ್ರಹವನ್ನು ತೆಗಿಬೇಕು ದೇಹವನ್ನು ಶುದ್ಧಿ ಮಾಡಬೇಕು ಇದು ಹೇಗೆ ಸಾಧ್ಯ ಇದನ್ನು ನಾವು ಪ್ರಕೃತಿ ಚಿಕಿತ್ಸೆಯ ವಿಧಾನಗಳಿಂದ ನಾವು ಮಾಡಬಹುದು ಮಣ್ಣಿನ ಚಿಕಿತ್ಸೆ ಕೊಡಬಹುದು ನೀರಿನಿಂದ ಚಿಕಿತ್ಸೆ ಕೊಡಬಹುದು ಮಣ್ಣನ್ನು ಲೇಪನ ಮಾಡಿದಾಗ ಮಣ್ಣು ದೇಹದಲ್ಲಿರುವ ವಿಷವನ್ನೆಲ್ಲ ಮೂವ್ ಆಗಿ ಹೊರಹೋಗುವಂತೆ ಮಾಡುತ್ತೆ ನೀರಿನ ಚಿಕಿತ್ಸೆ ಕೊಟ್ಟಾಗ ಬಿಸಿನೀರಿನ ಚಿಕಿತ್ಸೆ ಬಿಸಿನೀರಿನ ಟಬ್ ಬಾತ್ಗಳು ತಣ್ಣೀರಿನ ಚಿಕಿತ್ಸೆ ಡೂಷ್ಗಳು ಮತ್ತು ಸ್ಟೀಮ್ ಬಾತ್ ಇಂಥ ಅನೇಕ ರೀತಿಯ ಚಿಕಿತ್ಸಾ ವಿಧಾನಗಳಿಂದ ದೇಹವನ್ನು ವಿಷಮುಕ್ತವನ್ನಾಗಿ ಮಾಡಬಹುದು ಹಾಗೆ ಗಾಳಿ ಮಸಾಜಿನಿಂದ ಕೂಡ ನಾವು ಚಿಕಿತ್ಸೆ ಕೊಡ್ತೀವಿ ಪ್ರಾಣಾಯಾಮ ಹೇಳ್ಕೊಡೋದ್ರ ಮೂಲಕ ಚಿಕಿತ್ಸೆ ಕೊಡ್ತೀವಿ ಹಾಗೆ ಅಗ್ನಿಯಿಂದ ಡಯಟ್ ಪ್ರಕೃತಿ ಚಿಕಿತ್ಸೆಯಲ್ಲಿ ಡಯಟ್ ಇರುತ್ತೆ ಆಹಾರ ಪದ್ಧತಿಯನ್ನು ನಾವು ಸರಿ ಮಾಡ್ತೀವಿ ಯಾವ ಆಹಾರ ಎಷ್ಟು ತಗೋಬೇಕು ಯಾವಾಗ ಹೇಗೆ ತಿನ್ನಬೇಕು ರಾತ್ರಿ ಉದಾಹರಣೆಗೆ ರಾತ್ರಿ ಲೇಟಾಗಿ ಆಹಾರ ಸೇವನೆ ಮಾಡಬಾರ್ದು ಈ ರೀತಿ ಅನೇಕ ರೀತಿಯ ಒಂದು ಪಥ್ಯದ ವಿಧಾನಗಳನ್ನು ಹೇಳ್ಕೊಡೋದ್ರ ಮೂಲಕ ಚಿಕಿತ್ಸೆ ಕೊಡ್ತೀವಿ ಕೊನೆಯದಾಗಿ ಆಕಾಶ ಮಹಾಭೂತದ ಫಾಸ್ಟಿಂಗ್ ಉಪವಾಸದ ಮೂಲಕ ಕೂಡ ನಾವು ಚಿಕಿತ್ಸೆ ಕೊಡ್ತೀವಿ ಯಾಕಂದರೆ ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ ಹಾಗಾಗಿ ಈ ಎಲ್ಲ ವಿಧಾನಗಳಿಂದ ನಾವು ಚಿಕಿತ್ಸೆ ಕೊಡ್ತೀವಿ ಆಯುರ್ವೇದ ವೈದ್ಯನಾದಂತಹ ವಾಗ್ಭಟನಿಗೆ ಗುರುಗಳು ಕೇಳಿದ್ರಂತೆ ಕೋರುಕ್ ಅಂತ ಯಾರಿಗೆ ರೋಗ ಇಲ್ಲ ಅಂತ ಆಗ ಅವರ ಉತ್ತರ ಏನಿತ್ತಂದರೆ ಹಿತಬುಕ್ ಮಿತಬುಕ್ ಋತಬುಕ್ ಅಂತ ಹಿತವಾದ ಆಹಾರವನ್ನು ತಗೊಳ್ಳುವವನು ಮನಸ್ಸಿನ ಖುಷಿಯಿಂದ ಆಹಾರ ಸೇವನೆ ಮಾಡಬೇಕು ಮಿತವಾದ ಆಹಾರವನ್ನು ಸೇವನೆ ಮಾಡುವವನು ಋತಬುಕ್ ಋತುವಿಗನುಸಾರವಾಗಿ ಆಹಾರವನ್ನು ಸೇವನೆ ಮಾಡುವವನು ನಿರೋಗಿಯಾಗಿ ಜೀವನ ಮಾಡಬಹುದು ಅಂತ ಹಾಗಾಗಿ ನಾವು ಪ್ರಕೃತಿಗೆ ಮರಳಿ ಕರ್ತರುವ ಮೂಲಕ ಪ್ರಕೃತಿಯ ನಿಯಮಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ರೋಗವನ್ನು ತಡಿಬಹುದು ರೋಗವನ್ನು ಗುಣಪಡಿಸ್ಬೋದು ಮತ್ತು ಆರೋಗ್ಯವರ್ಧನೆ ಮಾಡಬಹುದು ಆರೋಗ್ಯ ಅಂದರೆ ಬರೀ ಶಾರೀರಿಕ ಮಾತ್ರ ಅಲ್ಲ ಶಾರೀರಿಕ ಮಾನಸಿಕ ಸಾಮಾಜಿಕ ನೈತಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಗಳಿಸಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬಹುದು ನಾನು ಪ್ರಸ್ತುತ ಈ ಉಡುಪಿಯ ಬಳಿ ಇಲ್ಲಿರುವ ಮಣಿಪಾಲದ ಮುನಿಯಾಲ್ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಮ್ಮದು ಒಂದು ಪ್ರಕೃತಿ ಚಿಕಿತ್ಸೆಯ ಒಂದು ಕೇಂದ್ರ ಇದೆ ಅದು ಎಲ್ಲಿದೆ ಅಂದರೆ ತೋನ್ಸೆ ವಿಲೇಜು
ಕೆಮ್ಮಣ್ಣು ಹೂಡೆ ಇಲ್ಲಿ ಇದೆ ಉಡುಪಿಯ ಬಳಿ. ಇಲ್ಲಿ ಸುವರ್ಣ ನದಿಯ ಹಿನ್ನೀರಿನ ದಡದಲ್ಲಿ ಈ ಸೊಗಸಾದ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ತನ್ನ ಸೇವೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ. ಇಲ್ಲಿ ನಾವು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಮೂಲಕ ಅಕ್ಯುಪಂಕ್ಚರ್ನ ಮೂಲಕ ಆಹಾರ ಒಂದು ಪದ್ಧತಿಯ ಡಯಟಿನ ಮೂಲಕ ನಾವು ಅನೇಕ ಕಾಯಿಲೆಗಳಿಗೆ ನಾವು ಉತ್ತರವನ್ನು ನಾವು ನೀಡ್ತಾ ಇದ್ದೀವಿ. ಸೊ ಆಸಕ್ತರು ಖಂಡಿತವಾಗಿ ಈ ಭಾರತೀಯ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಗಳಿಗೆ ಅನುಸರಿಸಿ ಅದರ ಮೂಲಕ ತಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬಹುದು, ಉತ್ತಮಪಡಿಸಿಕೊಳ್ಬಹುದು ಅಂತ ಹೇಳಿ ನಾನು ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ.